ಸರ್ ಸಿನಿಮಾದಲ್ಲಿ ಒಂದು ಸಲ ನನಗೆ ಒಂದು ಕರೆ ಬರುತ್ತೆ, ಒಂದು ಸಿನಿಮಾಗೆ ನೀವು ಬರಬೇಕು ಅಂತ ಅಂದ್ಬಿಟ್ಟು. ನನಗೆ ಅವತ್ತು ನಂಬಕ್ಕಾಗ್ತಾ ಇಲ್ಲ, ನಾಳೆ ದಿವಸ ನನಗೊಂದು ಆಡಿಷನ್ ಇದೆ ರವಿ ಸರ್ ಅವರ ಸಿನಿಮಾದಲ್ಲಿ ಅಂತಂದ್ಬಿಟ್ಟು. ಅವ್ರನ್ನ ಹತ್ತಿರದಿಂದ ನೋಡ್ತೀನ ಅಂತನೋ ಅಂಥ ದಿವಸಗಳೇ ನಾನು ನನಗೆ ಕನಸಾಗಿದ್ದಂಥ ದಿವಸ. ಒಂದು ದಿವಸ ಹೋಗ್ತೀನಿ, ಸುಮ್ಮನೆ ಹಿಂಗೆ ನೋಡಿದ್ರು, ಈ ಪಾತ್ರ ಇವನಿಗೆ ಅಂತಂದರು. ಅದು ಯಾವುದೂ ಅಲ್ಲ, ಅಹಂ ಪ್ರೇಮಾಸ್ಮಿ ಅವರ ತಮ್ಮ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಅದು. ಆ ಸಿನಿಮಾದಲ್ಲಿ ಒಂದು ಅವಕಾಶ ನನಗೆ ಸಿಕ್ಕಿದ್ದಂಥದ್ದು. ನನಗೆ ಕೆಲವು ಕ್ಷಣಗಳು ಮರೆಯೋಕ್ಕಾಗಲಾರ್ದಂಥ ಕ್ಷಣಗಳನ್ನು ನಾವು ನಮ್ಮ ಲೈಫ್ನಲ್ಲಿ ಅವಾಗ ಘಟಿಸುತ್ತೆ. ನನಗೆ ನನ್ನ ಲೈಫ್ನಲ್ಲಿ ಘಟಿಸಿದಂಥ ಅಂದರೆ ಮರೆಯೋಕ್ಕಾಗಲಾರ್ದಂಥ ನನ್ನ ಕೊನೆ ಉಸಿರಿನ ತನಕ ಮರೆಯೋಕ್ಕಾಗಲಾರ್ದಂಥ ಒಂದು ಘಟನೆ ಅಂದರೆ, ಫಸ್ಟ್ ಟೈಮ್ ರವಿ ಸರು ನನಗೆ ಡೈರೆಕ್ಟ್ ಮಾಡಿ ಒಂದು ಶಾರ್ಟ್ ಇಟ್ಟರಲ್ಲ ಆ ದಿವಸ ಸರ್. ಸೂಪರ್ ಸೂಪರ್. ನನ್ನ ಕೊನೆ ಉಸಿರಿನ ತನಕ ಆ ದಿವಸವನ್ನು ಮರೆಯೋಕ್ಕಾಗಲ್ಲ.